ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾನು ಊಟಕ್ಕೆ ಸೈಡ್ ಡಿಶ್ ಆಗಿ ನೀವು ಬದನೆಕಾಯಿ ಫ್ರೈನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ, ಖಂಡಿತ ಟ್ರೈ ಮಾಡಿ ಅಂತ ಹೇಳ್ತಾ ಇಂಗ್ರೀಡಿಯೆಂಟ್ಸ್ ನೋಡೋಣ. ನೋಡಿ, ನಾನು ಈ ಥರ ಬದನೆಕಾಯಿ ಇರುತ್ತಲ್ಲ, ಇದಕ್ಕೆ ಗುಂಡು ಬದನೆಕಾಯಿ, ಮುಳ್ಳು ಬದನೆಕಾಯಿ ಅಂತ ಹೇಳ್ತಾರೆ, ಅದು ಅದನ್ನು ಈ ಥರ ರೌಂಡ್ ರೌಂಡಾಗಿ ಕಟ್ ಮಾಡಿ ಒಂದು 10 ನಿಮಿಷ ನೀರಲ್ಲಿ ಇಟ್ಕೊಂಡಿದ್ದೆ. ಈಗ ನೀರು ಚೇಂಜ್ ಮಾಡಿ ಇದನ್ನು 2-3 ಸರ್ತಿ ತೊಳೆದು ನಾನು ಇಟ್ಕೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಒಂದು ಸ್ಪೂನಷ್ಟು ಹುಣಸೆ ರಸ, 1 ಚಿಟಿಕೆ ಅರಿಶಿನ, 1 ಟೇಬಲ್ಸ್ಪೂನಷ್ಟು ಮೆಣಸಿನ ಪುಡಿ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇದು ಸ್ವಲ್ಪ ಖಾರ ಖಾರ ಇದ್ರೇ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ನಿಮ್ಮ ಖಾರ ಇಷ್ಟ ಇಲ್ಲ ಅಂದರೆ ನೀವು ಕಡಿಮೆ ಹಾಕ್ಕೊಳ್ಬೋದು. ಇದನ್ನು ಕಲಸಿ ಒಂದು 10 ನಿಮಿಷ ಇದನ್ನು ಪಕ್ಕಕ್ಕೆ ಇಟ್ಕೊಂಬಿಡಬೇಕು. ಇದರಿಂದ ಮಸಾಲೆ ಎಲ್ಲ ಇದಕ್ಕೆ ಕೋಟ್ ಆಗುತ್ತೆ. ಇಲ್ಲಿ ನಾನೊಂದು ಪ್ಯಾನ್ನ ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ಇದರಲ್ಲಿ 2 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ನೋಡಿ, ಬದನೆಕಾಯಿಗೆಲ್ಲ ಮಸಾಲೆ ಚೆನ್ನಾಗಿ ಹಿಡ್ಕೊಂಡಿದೆ. ಈಗ ನಾನು ಬಾಂಬೆ ರವೆ ಇರುತ್ತಲ್ಲ ಅದನ್ನು ಒಂದು 5 ಟೇಬಲ್ಸ್ಪೂನಷ್ಟು ತೊಗೊಂಡಿದ್ದೀನಿ. ಈ ಬದನೆಕಾಯಿ ಪೀಸಸ್ನ 2 ಸೈಡ್ ಡಿಪ್ ಮಾಡಿ ಇದನ್ನು ಬೇಯಿಸ್ಕೊಳ್ತೀನಿ ಹೀಗೆ ಎಣ್ಣೆನಲ್ಲಿ. ಹೀಗೆ 2 ಸೈಡ್ ನೀವು ಅಪ್ಲೈ ಮಾಡಿ ಬಿಸಿಯಾಗಿರೋ ಪ್ಯಾನ್ ಮೇಲೆ ಹಾಕಿ ಮೇಲ್ಗಡೆ ಒಂದು 2 ಟೇಬಲ್ಸ್ಪೂನಷ್ಟು ಎಣ್ಣೆ ಬಿಡಿ. ಪ್ಯಾನ್ ಮೇಲ್ಗಡೆ ಒಂದು ಮುಚ್ಚಳ ಮುಚ್ಚಿ ನೀವು ಇದನ್ನು ಲೋ ಮೀಡಿಯಂ ಫ್ಲೇಮಲ್ಲಿ ಒಂದು 8-10 ನಿಮಿಷ ಬೇಯಿಸ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಈಗ ಒಂದು 8 ನಿಮಿಷ ಆಗಿದೆ. ನಾನು ಇದನ್ನೆಲ್ಲ ಒಂದ್ಸರ್ತಿ ಟರ್ನ್ ಮಾಡ್ಕೊಳ್ತೀನಿ. ನೀವು ಫ್ರೈ ಮಾಡೋದಕ್ಕೆ ಕೊಕೊನಟ್ ಆಯಿಲ್ ಯೂಸ್ ಮಾಡಿದ್ರೂ ಚೆನ್ನಾಗಿರುತ್ತೆ. ನೋಡಿ, ಇದನ್ನೆಲ್ಲ ಟರ್ನ್ ಮಾಡ್ಕೊಳ್ಳೋಣ. ಈಗ ಇದನ್ನು ಒಂದು 3-4 ನಿಮಿಷ ನೀವು ಸಿಮ್ಮರಲ್ಲಿ ಇಟ್ಬಿಟ್ರೆ ಬದನೆಕಾಯಿ ಫ್ರೈ ರೆಡಿ ಆಗುತ್ತೆ. ಗ್ಯಾಸ್ ಫ್ಲೇಮ್ನ ಆಫ್ ಮಾಡೋದಕ್ಕಿಂತ ಮುಂಚೆ ಒಂದ್ಸರ್ತಿ ನೀವು ಇದು ಕರೆಕ್ಟಾಗಿ ಬೆಂದಿದೆಯಾ ಅಂತ ಸ್ಪೂನ್ ಅಥವಾ ಫೋರ್ಕಿಂದ ಚೆಕ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಸಾಫ್ಟಾಗಿ ಬೆಂದಿದೆ ಇದು. ನಾನು ಇದನ್ನು ಒಂದು ಪ್ಲೇಟ್ಗೆ ತೆಗೆದು ಸರ್ವ್ ಮಾಡೋದಕ್ಕೆ ಇಟ್ಕೊಳ್ತೀನಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್ ಬಾಯ್, ಟೇಕ್ ಕೇರ್.